ಓಂ ಶಾಂತಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಬಾಬಾ ನಮಗೆ ಯಾವುದೆಲ್ಲ ತಿಳಿಸಿದ್ದರೂ ಅದು ಮೊದಲು ತಿಳಿದಿತ್ತೇ ಎಂದು ತಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿ ತಿಳಿಸಿರುವುದರ ಅರ್ಥ ಸಹಿತವಾಗಿ ತಿಳಿದು ಖುಷಿಯಲ್ಲಿರಿ ಬಾಬಾ ನಮಗೆ ಯಾವುದೆಲ್ಲ ತಿಳಿಸಿದ್ದರೂ ಅದು ಮೊದಲು ತಿಳಿದಿತ್ತೇ ಎಂದು ತಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿ ತಿಳಿಸಿರುವುದರ ಅರ್ಥ ಸಹಿತವಾಗಿ ತಿಳಿದು ಖುಷಿಯಲ್ಲಿರಿ ಪ್ರಶ್ನೆ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತ ಅಧಿಕ ತಾಕತ್ತು ಯಾವುದು ಮತ್ತು ಹೇಗೆ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತ ಅಧಿಕ ತಾಕತ್ತು ಯಾವುದು ಮತ್ತು ಹೇಗೆ ಉತ್ತರ ಶ್ರೀಮತದಂತೆ ಇಡೀ ವಿಶ್ವದ ಸದ್ಗತಿ ಮಾಡುವುದೇ ನಿಮ್ಮ ಈ ಬ್ರಾಹ್ಮಣ ಧರ್ಮವಾಗಿದೆ ಬ್ರಾಹ್ಮಣರೇ ಇಡೀ ವಿಶ್ವವನ್ನು ಶಾಂತಿ ಮಾಡುತ್ತಾರೆ ನೀವು ಬ್ರಾಹ್ಮಣ ಕುಲಭೂಷಣರೇ ದೇವತೆಗಳಿಗಿಂತಲೂ ಶ್ರೇಷ್ಠವಾಗಿದ್ದೀರಿ ನಿಮಗೆ ತಂದೆಯ ಮೂಲಕ ಈ ತಾಕತ್ತು ಸಿಗುತ್ತದೆ ನೀವು ಬ್ರಾಹ್ಮಣರಿಗೆ ತಂದೆಯ ಸಹಯೋಗಿಗಳಾಗಿದ್ದೀರಿ ನಿಮಗೆ ಎಲ್ಲದಕ್ಕಿಂತ ದೊಡ್ಡ ಪ್ರಶಸ್ತಿ ಸಿಗುವುದು ನೀವು ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಿ ಮತ್ತು ವಿಶ್ವಕ್ಕೂ ಸಹ ಮಾಲೀಕರಾಗುತ್ತೀರಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸುತ್ತಾರೆ ಆತ್ಮೀಯ ತಂದೆ ಒಂದೇ ಬಾರಿ ಪ್ರತಿ ಐದು ಸಾವಿರ ವರ್ಷದ ನಂತರ ಅವಶ್ಯವಾಗಿ ಬರುತ್ತಾರೆಂದು ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ ಕಲ್ಪದ ಹೆಸರನ್ನಿಡಲಾಗಿದೆ ಅದನ್ನು ಹೇಳಬೇಕಿರುವುದು ಈ ಡ್ರಾಮಾದ ಅಥವಾ ಸೃಷ್ಟಿಯ ಆಯಸ್ಸು ಐದು ಸಾವಿರ ವರ್ಷವಾಗಿದೆ ಈ ಮಾತು ಒಬ್ಬ ತಂದೆ ತಿಳಿಸುತ್ತಾರೆ ಇದನ್ನು ಎಂದಿಗೂ ಯಾವುದೇ ಮನುಷ್ಯರ ಬಾಯಿಂದ ಕೇಳಲು ಸಾಧ್ಯವಿಲ್ಲ ನೀವು ಆತ್ಮೀಯ ಮಕ್ಕಳು ಕುಳಿತಿದ್ದೀರಿ ಖಂಡಿತ ನಾವೆಲ್ಲ ಆತ್ಮಗಳಿಗೆ ತಂದೆ ಅವರೊಬ್ಬರಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ ತಂದೆ ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ ಅದನ್ನು ಯಾವುದೇ ಮನುಷ್ಯರು ತಿಳಿದೇ ಇಲ್ಲ ಭಗವಂತ ಅಥವಾ ಈಶ್ವರ ಏನಾಗಿರುವರು ಎಂಬುದನ್ನು ಯಾರಿಗೂ ಸಹ ತಿಳಿದೇ ಇಲ್ಲ ಅವರನ್ನು ಭಗವಂತ ತಂದೆ ಎಂದು ಹೇಳುತ್ತಾರೆ ಅಂದಾಗ ಬಹಳ ಪ್ರೀತಿ ಇರಬೇಕು ಪಾರಲೌಕಿಕ ತಂದೆ ಎಂದಾಗ ಅವಶ್ಯವಾಗಿ ಅವರಿಂದ ಆಸ್ತಿ ಸಿಗುವುದು ಆಂಗ್ಲ ಭಾಷೆಯಲ್ಲಿ ಸ್ವರ್ಗದ ರಚಯಿತ ತಂದೆ ಎಂದು ಚೆನ್ನಾಗಿ ಹೇಳುತ್ತಾರೆ ಹೊಸ ಜಗತ್ತಿಗೆ ಸ್ವರ್ಗವೆಂದು ಹೇಳಲಾಗುತ್ತದೆ ಮತ್ತು ಹಳೆಯ ಜಗತ್ತಿಗೆ ನರಕವೆಂದು ಹೇಳಲಾಗುತ್ತದೆ ಆದರೆ ಸ್ವರ್ಗವನ್ನಂತೂ ಯಾರೂ ತಿಳಿದೇ ಇಲ್ಲ ಸನ್ಯಾಸಿಗಳಂತೂ ಒಪ್ಪುವುದೇ ಇಲ್ಲ ಅವರುಗಳು ತಂದೆ ಸ್ವರ್ಗ ರಚಿಸುತ್ತಾರೆಂದು ಹೇಳುವುದೇ ಇಲ್ಲ ಹೆವೆನ್ಲಿ ಗಾಡ್ ಫಾದರ್ ಎಂಬ ಶಬ್ದ ಬಹಳ ಮಧುರವಾಗಿದೆ ಮತ್ತು ಸ್ವರ್ಗ ಎಂಬುದು ಬಹಳ ಪ್ರಸಿದ್ಧವಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಸ್ವರ್ಗ ಮತ್ತು ನರಕದ ಇಡೀ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯ ಬುದ್ಧಿಯಲ್ಲಿ ತಿರುಗುತ್ತಿರುತ್ತದೆ ಸೇವೆಗೆ ಅರ್ಹರಾದವರದ್ದು ಸಹ ಎಲ್ಲರೂ ಏಕರಸ ಸೇವೆಗೆ ಅರ್ಹರಾಗುವುದಿಲ್ಲ ನೀವು ತಮ್ಮ ರಾಜಧಾನಿಯನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೀರಿ ನಾವು ಆತ್ಮೀಯ ಮಕ್ಕಳು ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದಂತೆ ನಡೆಯುತ್ತಿದ್ದೇವೆ ಎಂದು ನೀವು ಹೇಳುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯದ್ದೇ ಶ್ರೀಮತವಾಗಿದೆ ಶ್ರೀಮದ್ ಭಗವದ್ಗೀತೆಯ ಗಾಯನ ಮಾಡಲಾಗಿದೆ ಇದು ಮೊದಲ ಅಂಕದ ಶಾಸ್ತ್ರವಾಗಿದೆ ತಂದೆಯ ಹೆಸರನ್ನು ಕೇಳುತ್ತಿದ್ದಂತೆ ತಕ್ಷಣ ಆಸ್ತಿಯ ನೆನಪು ಬರುತ್ತದೆ ಭಗವಂತ ತಂದೆಯಿಂದ ಏನು ಸಿಗುವುದು ಎಂದು ಪ್ರಪಂಚದಲ್ಲಿ ಯಾರಿಗೂ ಸಹ ತಿಳಿದೇ ಇಲ್ಲ ಪ್ರಾಚೀನ ಯೋಗವೆಂಬ ಶಬ್ದವನ್ನು ಹೇಳುತ್ತಾರೆ ಆದರೆ ಪ್ರಾಚೀನ ಯೋಗವನ್ನು ಕಲಿಸಿದವರು ಯಾರು ಎಂಬುದನ್ನು ತಿಳಿದೇ ಇಲ್ಲ ಅವರಂತೂ ಕೃಷ್ಣನೆಂದು ಹೇಳಿಬಿಡುವರು ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಲಾಗಿದೆ ತಂದೆಯೇ ರಾಜಯೋಗವನ್ನು ಕಲಿಸಿದ್ದಾರೆಂದು ಈಗ ನೀವು ತಿಳಿದಿದ್ದೀರಿ ಅದರಿಂದ ಎಲ್ಲರೂ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುವರು ಭಾರತದಲ್ಲಿಯೇ ಶಿವಬಾಬಾ ಬಂದಿದ್ದರು ಎಂಬುದನ್ನು ಸಹ ತಿಳಿದಿರುತ್ತಾರೆ ಅವರ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಆದರೆ ಗೀತೆ ಎಂಬ ಹೆಸರನ್ನು ಮರೆಯಾಗುವುದರಿಂದ ಮಹಿಮೆಯು ಸಹ ಮರೆಯಾಗಿ ಹೋಗಿದೆ ಅವರಿಂದಲೇ ಇಡೀ ಜಗತ್ತಿಗೆ ಸುಖ ಶಾಂತಿ ಸಿಗುವುದು ಆ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಇದನ್ನೇ ಸುಳ್ಳಿನ ಕಂತೆಯ ನಾಟಕವೆಂದು ಹೇಳಲಾಗುವುದು ತಂದೆಯನ್ನು ತಿಳಿಯದೇ ಇಡುವುದೇ ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ ಕೆಲವೊಮ್ಮೆ ಹೆಸರು ರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳುವರು ಪುನಃ ಆಮೆ ಮೊಸಳೆಯ ಅವತಾರವೆಂದು ಸಹ ಹೇಳುತ್ತಾರೆ ಕಲ್ಲು ಮಣ್ಣಿನಲ್ಲಿ ಎನ್ನುವರು ತಪ್ಪಿನಲ್ಲಿಯೂ ತಪ್ಪಾಗಿರುವುದು ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ ಕಲೆಗಳು ಕಡಿಮೆ ಆಗುತ್ತಿದೆ ತಮೋ ಪ್ರಧಾನವಾಗುತ್ತಿದೆ ಡ್ರಾಮಾದ ಯೋಜನೆಗನುಸಾರವಾಗಿ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಅವರೇ ಭಾರತವನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರನ್ನೇ ಕಲ್ಲು ಮಣ್ಣಿನಲ್ಲಿ ಎಂದಿದ್ದಾರೆ ಈಗ ಮೆಟ್ಟಿಲನ್ನು ಹೇಗೆ ಕೆಳಗೆ ಇಳಿದು ಬಂದಿದ್ದೀರಿ ಎಂದು ಈಗ ತಂದೆ ತಿಳಿಸುತ್ತಾರೆ ಯಾರಿಗೂ ಏನನ್ನೂ ಸಹ ತಿಳಿದೇ ಇಲ್ಲ ಡ್ರಾಮಾ ಏನಾಗಿರುವುದು ಎಂದು ಕೇಳುವರು ಈ ಪ್ರಪಂಚ ಎಂದಿನಿಂದ ಇರುವುದು ಹೊಸ ಸೃಷ್ಟಿ ಯಾವಾಗ ಇತ್ತು ಎಂದಾಗ ಲಕ್ಷಾಂತರ ವರ್ಷದ ಮೊದಲು ಎಂದು ಹೇಳಿಬಿಡುವರು ಈಗ ಹಳೆಯ ಜಗತ್ತು ಬಹಳ ವರ್ಷಗಳು ಉಳಿದಿರುವುದು ಎಂದು ತಿಳಿದಿರುತ್ತಾರೆ ಅದನ್ನೇ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು ಎಂದು ಗಾಯನ ಮಾಡಲಾಗಿದೆ ಅಜ್ಞಾನ ಅಂಧಕಾರ ವಿನಾಶವಾಗುವುದು ರಚಯಿತ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ರಚಿಸುತ್ತಾರೆಂದು ನೀವು ತಿಳಿದಿದ್ದೀರಿ ತಂದೆಯೇ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ರಚಯಿತ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಅಂತ್ಯದಲ್ಲಿಯೇ ಬರುವರು ಸಮಯವು ಇಡಿಸುತ್ತದಲ್ಲವೇ ನೆನಪಿನ ಯಾತ್ರೆಯಲ್ಲಿ ಸಮಯ ಇಡಿಸುವಷ್ಟು ಜ್ಞಾನದಲ್ಲಿ ಸಮಯ ಇಡಿಸುವುದಿಲ್ಲವೆಂದು ಮಕ್ಕಳಿಗೆ ತಿಳಿಸಲಾಗಿದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಯಾರ ರಾಜ್ಯವಿತ್ತು ಆ ರಾಜ್ಯ ಎಲ್ಲಿ ಹೋಯಿತು ಎಂಬತ್ನಾಲ್ಕು ಜನ್ಮಗಳ ಒಂದು ಕಥೆಯಂತೆ ಆಗಿರುವುದು ನೀವು ಮಕ್ಕಳಿಗೆ ಈ ಎಲ್ಲ ಜ್ಞಾನವಿದೆ ನೀವು ಎಷ್ಟು ಸಾಧಾರಣವಾಗಿದ್ದೀರಿ ಅಜಮಿಲನಂತಹ ಪಾಪಿಗಳು ಅಹಲ್ಯೆಯರು ಅಂಗವಿಕಲರು ಶಬರಿಯಂತವರನ್ನು ಕೂಡ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನೀವು ಏನಿಂದ ಏನಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ ಹಳೆಯ ಜಗತ್ತಿನ ಸ್ಥಿತಿ ಏನಾಗಿದೆ ನೋಡಿ ಎಂದು ತಂದೆ ಬಂದು ತಿಳಿಸುತ್ತಾರೆ ಮನುಷ್ಯರಿಗೆ ಸೃಷ್ಟಿಚಕ್ರ ಹೇಗೆ ತಿರುಗುವುದು ಎಂಬುದು ಸ್ವಲ್ಪವೂ ಗೊತ್ತೇ ಇಲ್ಲ ನೀವು ತಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ ಮೊದಲು ನಮಗೆ ಏನಾದರೂ ತಿಳಿದಿತ್ತೇ ಏನೂ ತಿಳಿದಿರಲಿಲ್ಲ ಬಾಬಾ ಪುನಃ ಬಂದು ನಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡುತ್ತಾರೆಂದು ನೀವೀಗ ತಿಳಿದಿದ್ದೀರಿ ವಿಶ್ವದ ಚಕ್ರಾಧಿಪತ್ಯ ಏನಾಗಿರುವುದು ಎಂಬುದು ಯಾರ ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ ವಿಶ್ವ ಎಂದರೆ ಇಡೀ ಜಗತ್ತು ನೀವು ತಿಳಿದಿದ್ದೀರಿ ತಂದೆ ನಮಗೆ ಅಂತಹ ರಾಜ್ಯವನ್ನು ಕೊಡುತ್ತಾರೆ ಅದನ್ನು ಅರ್ಧಕಲ್ಪ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ತಂದೆಯಿಂದ ಹಲವಾರು ಬಾರಿ ರಾಜ್ಯ ತೆಗೆದುಕೊಂಡಿದ್ದೀರಿ ತಂದೆ ಸತ್ಯವಾಗಿದ್ದಾರೆ ಸತ್ಯ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎಂದಿಗೂ ಕೇಳಿಯೂ ಇರಲಿಲ್ಲ ನೀವೀಗ ಅರ್ಥಸಹಿತವಾಗಿ ತಿಳಿದಿದ್ದೀರಿ ನೀವು ಮಕ್ಕಳಾಗಿದ್ದೀರಿ ತಂದೆಯನ್ನು ನೆನಪು ಮಾಡಬಹುದು ಇತ್ತೀಚೆಗೆ ಬಾಲ್ಯತನದಲ್ಲಿಯೇ ಗುರುವನ್ನಾಗಿ ಮಾಡುತ್ತಾರೆ ಗುರುವಿನ ಚಿತ್ರವನ್ನು ಮಾಡಿ ಕೊರಳಿಗೆ ಹಾಕುತ್ತಾರೆ ಹಾಗೂ ಮನೆಯಲ್ಲಿಯೂ ಇಟ್ಟುಕೊಳ್ಳುತ್ತಾರೆ ಇದು ಅದ್ಭುತವಾಗಿದೆ ತಂದೆ ಶಿಕ್ಷಕ ಸದ್ಗುರು ಎಲ್ಲ ಒಬ್ಬರೇ ಆಗಿದ್ದಾರೆ ನಾನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತೇನೆಂದು ತಂದೆ ಹೇಳುತ್ತಾರೆ ಏನನ್ನು ಓದುತ್ತಿದ್ದೀರಿ ಎಂದು ನಿಮ್ಮನ್ನು ಕೇಳಲಾಗುತ್ತದೆ ಹೇಳಿ ನಾವು ಹೊಸ ಜಗತ್ತಿನ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ರಾಜಯೋಗವನ್ನು ಓದುತ್ತಿದ್ದೇವೆ ಇದುವೇ ರಾಜಯೋಗವಾಗಿದೆ ವಕೀಲರ ಯೋಗದಲ್ಲಿದ್ದಾಗ ಅವಶ್ಯವಾಗಿ ವಕೀಲರಾಗುವ ಕಡೆ ಬುದ್ಧಿಯೋಗ ತೊಡಗಿರುತ್ತದೆ ಶಿಕ್ಷಕರನ್ನಂತೂ ಅವಶ್ಯವಾಗಿ ನೆನಪು ಮಾಡುತ್ತಾರಲ್ಲವೇ ನಾವು ಸ್ವರ್ಗದ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಓದುತ್ತೇವೆಂದು ನೀವು ಹೇಳುತ್ತೀರಿ ಯಾರು ಓದಿಸುವರು ಶಿವಬಾಬಾ ಭಗವಂತ ಅವರ ಹೆಸರು ಒಂದೇ ಇರುವುದು ಅದು ನಡೆದು ಬರುತ್ತಿದೆ ರಥಕ್ಕೆ ಯಾವ ಹೆಸರಂತೂ ಇಲ್ಲ ನನ್ನ ಹೆಸರು ಶಿವ ಎಂದಿದೆ ತಂದೆ ಶಿವ ಮತ್ತು ರಥ ಬ್ರಹ್ಮನೆಂದು ಹೇಳಲಾಗುತ್ತದೆ ಇದು ಎಷ್ಟು ಅದ್ಭುತವಾಗಿದೆ ಎಂದು ಈಗ ನಿಮಗೆ ತಿಳಿದಿದೆ ಶರೀರವಂತೂ ಒಂದೇ ಇರುವುದು ಇದಕ್ಕೆ ಭಾಗ್ಯಶಾಲಿ ರಥವೆಂದು ಏಕೆ ಹೇಳಲಾಗುತ್ತದೆ ಏಕೆಂದರೆ ಶಿವಬಾಬಾ ಪ್ರವೇಶತೆ ಆಗುವುದರಿಂದಲೇ ಅವಶ್ಯವಾಗಿ ಎರಡು ಆತ್ಮಗಳಿವೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಮತ್ತು ಯಾರ ಆಲೋಚನೆಯಲ್ಲಿಯೂ ಬರಲು ಸಾಧ್ಯವಿಲ್ಲ ಭಗೀರಥ ಗಂಗೆಯನ್ನು ತರಲಾಗಿದೆ ಎಂದು ಈಗ ತೋರಿಸಲಾಗಿದೆ ನೀರನ್ನು ತರಲಾಯಿತೇ ಏನನ್ನು ತರಲಾಗಿದೆ ಯಾರು ತಂದರು ಎಂದು ನೀವೀಗ ಪ್ರಾಯೋಗಿಕವಾಗಿ ನೋಡಿದ್ದೀರಿ ಯಾರು ಪ್ರವೇಶ ಮಾಡಿದ್ದಾರೆ ತಂದೆಯವರಲ್ಲವೇ ಮನುಷ್ಯರಲ್ಲಿ ನೀರು ಪ್ರವೇಶಿಸಲು ಸಾಧ್ಯವೇ ಜುಟ್ಟಿನಿಂದ ನೀರು ಬರುವುದುಂಟೆ ಈ ವಿಚಾರಗಳ ಬಗ್ಗೆ ಮನುಷ್ಯರಿಗೆ ಆಲೋಚನೆಯೂ ಸಹ ಬರುವುದಿಲ್ಲ ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ ಧರ್ಮದಲ್ಲಿ ತಾಕತ್ತು ಇದೆ ಅಧಿಕ ತಾಕತ್ತು ಯಾವ ಧರ್ಮದಲ್ಲಿತ್ತು ಎಂದು ಹೇಳಿ ಬ್ರಾಹ್ಮಣ ಧರ್ಮದವರದ್ದು ಹಾಂ ಇದಂತೂ ಸರಿಯಾಗಿದೆ ಯಾವುದೆಲ್ಲ ತಾಕತ್ತು ಇರುವುದು ಅದು ಬ್ರಾಹ್ಮಣ ಧರ್ಮದಲ್ಲಿಯೇ ಇರುವುದು ಅನ್ಯ ಧರ್ಮದವರಲ್ಲಿ ಯಾವುದೇ ತಾಕತ್ತು ಇಲ್ಲ ನೀವೀಗ ಬ್ರಾಹ್ಮಣರಾಗಿದ್ದೀರಿ ತಂದೆಯಿಂದಲೇ ಬ್ರಾಹ್ಮಣರಿಗೆ ತಾಕತ್ತು ಸಿಗುವುದು ಅವರು ನಂತರ ವಿಶ್ವದ ಮಾಲೀಕರಾಗುತ್ತಾರೆ ನಿಮ್ಮಲ್ಲಿಯೂ ಎಷ್ಟೊಂದು ತಾಕತ್ತು ಇತ್ತು ನಾವು ಬ್ರಾಹ್ಮಣ ಧರ್ಮದವರಾಗಿದ್ದೆವು ಎಂದು ನೀವು ಹೇಳುತ್ತೀರಿ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ವಿರಾಟ ವಿರಾಟರೂಪವನ್ನೂ ಸಹ ಮಾಡಲಾಗಿದೆ ಆದರೆ ಅದು ಅರ್ಥವಾಗಿದೆ ಮುಖ್ಯವಾಗಿ ರಚಯಿತ ಹಾಗೂ ಅವರ ಮೊದಲ ರಚನೆಯನ್ನು ಯಾರೂ ತಿಳಿದೇ ಇಲ್ಲ ತಂದೆ ರಚಯಿತನಾಗಿದ್ದಾರೆ ಬ್ರಾಹ್ಮಣರು ಜುಟ್ಟಾಗಿದ್ದಾರೆ ಇದರಲ್ಲಿಯೇ ತಾಕತ್ತು ಇರುವುದು ತಂದೆಯನ್ನು ನೆನಪು ಮಾಡುವುದರಲ್ಲಿ ತಾಕತ್ತು ಸಿಗುವುದು ಮಕ್ಕಳಂತೂ ಅವಶ್ಯವಾಗಿ ಕ್ರಮಾನುಸಾರವಾಗಿ ತಯಾರಾಗುತ್ತಾರೆ ನೀವು ಈ ಜಗತ್ತಿನಲ್ಲಿ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನಿಮಗೆ ಈ ತಾಕತ್ತು ಸಿಕ್ಕಿದೆ ಬ್ರಾಹ್ಮಣ ಧರ್ಮದಲ್ಲಿಯೇ ಹೆಚ್ಚು ತಾಕತ್ತು ಇರುವುದು ಬ್ರಾಹ್ಮಣರು ಏನು ಮಾಡುವರು ಇಡೀ ವಿಶ್ವವನ್ನು ಶಾಂತವನ್ನಾಗಿ ಮಾಡುತ್ತಾರೆ ನಿಮ್ಮ ಧರ್ಮ ಯಾವ ರೀತಿ ಇದೆ ಎಂದರೆ ಶ್ರೀಮತದ ಮೂಲಕ ಸರ್ವರ ಸದ್ಗತಿ ಆಗುವುದು ನಿಮ್ಮನ್ನು ತನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡುತ್ತೇನೆಂದು ಆದ್ದರಿಂದಲೇ ತಂದೆ ಹೇಳುತ್ತಾರೆ ನೀವು ಬ್ರಹ್ಮಾಂಡಕ್ಕೂ ಮಾಲೀಕರಾಗಿದ್ದೀರಿ ವಿಶ್ವಕ್ಕೂ ಸಹ ಮಾಲೀಕರಾಗಿದ್ದೀರಿ ನೀವು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಮಾಡುತ್ತೀರಿ ಭಾರತ ನಮ್ಮ ದೇಶವಾಗಿದೆ ಎಂದು ಈಗ ಹಾಡುತ್ತಾರಲ್ಲವೇ ಕೆಲವೊಮ್ಮೆ ಮಹಿಮೆಯ ಹಾಡನ್ನು ಹಾಡುತ್ತಾರೆ ಮತ್ತೆ ಕೆಲವೊಮ್ಮೆ ಭಾರತದ ಸ್ಥಿತಿ ಏನಾಗಿದೆ ಎಂದು ಹೇಳುತ್ತಾರೆ ಭಾರತ ಇಷ್ಟೊಂದು ಶ್ರೇಷ್ಠ ಯಾವಾಗ ಆಗಿತ್ತು ಎಂಬುದನ್ನು ತಿಳಿದೇ ಇಲ್ಲ ಸ್ವರ್ಗ ಅಥವಾ ನರಕ ಇಲ್ಲಿಯೇ ಇದೆ ಎಂದು ಮನುಷ್ಯರು ತಿಳಿದಿರುತ್ತಾರೆ ಯಾರ ಬಳಿ ವಾಹನ ದನ ಇತ್ಯಾದಿಗಳಿವೆ ಅಲ್ಲಿ ಸ್ವರ್ಗವಿದೆ ಹೊಸ ಜಗತ್ತಿಗೆ ಸ್ವರ್ಗವೆಂದು ಹೇಳಲಾಗುತ್ತದೆ ಎಂದು ತಿಳಿದಿರುವುದಿಲ್ಲ ಇದನ್ನೆಲ್ಲ ಕಲಿಯಬೇಕಾಗುತ್ತದೆ ವಿಜ್ಞಾನದ ಕಲೆ ಅಲ್ಲಿ ಕೆಲಸಕ್ಕೆ ಬರುವುದು ಈ ವಿಜ್ಞಾನ ಅಲ್ಲಿ ಸುಖವನ್ನು ಕೊಡುತ್ತದೆ ಇಲ್ಲಂತೂ ಇವೆಲ್ಲದರಲ್ಲಿ ಅಲ್ಪಕಾಲದ ಸುಖವಿದೆ ಅಲ್ಲಿ ನೀವು ಮಕ್ಕಳಿಗೆ ಸ್ಥಿರವಾದ ಸುಖವಾಗುವುದು ಇದನ್ನೆಲ್ಲ ಕಲಿಯಬೇಕು ನಂತರ ಸಂಸ್ಕಾರವನ್ನು ಸಹ ತೆಗೆದುಕೊಂಡು ಹೋಗಬೇಕು ಕಲಿಯುವಂತಹ ಯಾವುದೇ ಹೊಸ ಆತ್ಮರು ಬರುವಂತಿಲ್ಲ ಇಲ್ಲಿಯ ಮಕ್ಕಳು ವಿಜ್ಞಾನವನ್ನು ಕಲಿತು ಅಲ್ಲಿಗೆ ಹೋಗುವರು ಬಹಳ ಬುದ್ಧಿವಂತರಾಗುತ್ತಾರೆ ಎಲ್ಲ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುವರು ನಂತರ ಅಲ್ಲಿ ಕೆಲಸಕ್ಕೆ ಬರುವುದು ಈಗ ಅಲ್ಪಕಾಲದ ಸುಖವಾಗಿದೆ ನಂತರ ಈ ಅಣ್ವಸ್ತ್ರ ಇತ್ಯಾದಿಯೆಲ್ಲವೂ ಸಮಾಪ್ತಿ ಮಾಡಲಾಗುತ್ತದೆ ಮೃತ್ಯುವಿನ ಹೊರತಾಗಿ ಶಾಂತಿಯ ರಾಜ್ಯ ಹೇಗೆ ಆಗುವುದು ಇದುವೇ ಅಶಾಂತಿ ರಾಜ್ಯವಾಗಿದೆ ಮೊಟ್ಟ ಮೊದಲು ನಾವು ನಮ್ಮ ಮನೆಗೆ ಹೋಗುತ್ತೇವೆ ಅನಂತರ ಸುಖಧಾಮದಲ್ಲಿ ಬರುತ್ತೇವೆಂದು ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿ ತಿಳಿದಿರುತ್ತಾರೆ ತಂದೆ ಸುಖದಲ್ಲಿ ಬರುವಂತಿಲ್ಲ ನನಗೆ ರಥವೇ ಬೇಕಾಗಿದೆ ಎಂದು ತಂದೆ ಸಹ ಹೇಳುವರು ಭಕ್ತಿ ಮಾರ್ಗದಲ್ಲಿ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತಾ ಬಂದಿದ್ದೇನೆ ಭಕ್ತ ಜನರು ತಪಸ್ಸು ಪೂಜೆ ಇತ್ಯಾದಿಯನ್ನೆಲ್ಲ ಮಾಡುವರು ದೇವಿಯರಿಗೆ ಶೃಂಗರಿಸಿ ಪೂಜೆ ಇತ್ಯಾದಿಯನ್ನು ಮಾಡಿ ನಂತರ ಸಮುದ್ರದಲ್ಲಿ ಮುಳುಗಿಸುತ್ತಾರೆ ಎಂದು ಸಂದೇಶಿಯರಿಗೂ ಸಹ ತೋರಿಸಲಾಗಿದೆ ಎಷ್ಟೊಂದು ಖರ್ಚುಗಳಾಗುತ್ತವೆ ಇದು ಎಂದಿನಿಂದ ಪ್ರಾರಂಭವಾಯಿತು ಎಂದು ಕೇಳಿದರೆ ಪರಂಪರೆಯಿಂದ ನಡೆದು ಬಂದಿದೆ ಎಂದು ಹೇಳುತ್ತಾರೆ ಎಷ್ಟೊಂದು ಅಲೆದಾಡುತ್ತಿರುತ್ತಾರೆ ಇದೆಲ್ಲವೂ ಡ್ರಾಮಾವಾಗಿದೆ ನಾನು ನಿಮ್ಮನ್ನು ಬಹಳ ಮಧುರರನ್ನಾಗಿ ಮಾಡಲೆಂದು ಬಂದಿದ್ದೇನೆಂದು ತಂದೆ ಪದೇ ಪದೇ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಈ ದೇವತೆಗಳು ಎಷ್ಟೊಂದು ಮಧುರವಾಗಿದ್ದಾರೆ ಇಲ್ಲಿಯ ಮನುಷ್ಯರು ಎಷ್ಟು ಕಹಿಯಾಗಿದ್ದಾರೆ ತಂದೆಗೆ ಸಹಯೋಗಿಗಳಾದವರಿಗೆ ಪೂಜೆ ಮಾಡುತ್ತಿರುತ್ತಾರೆ ನಿಮ್ಮ ಪೂಜೆಯೂ ಆಗುವುದು ಶ್ರೇಷ್ಠ ಪದವಿಯನ್ನೂ ಸಹ ನೀವು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ನಾನು ತನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡುತ್ತೇನೆಂದು ತಂದೆ ಸ್ವತಃ ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನದ್ದೇ ಶ್ರೀಮತವಾಗಿದೆ ಕೃಷ್ಣನಿಗೆ ಹೇಳಲಾಗುವುದಿಲ್ಲ ಗೀತೆಯಲ್ಲಿಯೂ ಸಹ ಶ್ರೀಮತ ಪ್ರಸಿದ್ಧವಾಗಿದೆ ಕೃಷ್ಣನಂತೂ ಈ ಸಮಯ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಕೃಷ್ಣನ ಆತ್ಮದ ರಥದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ ಎಷ್ಟೊಂದು ಅದ್ಭುತವಾದ ಮಾತಾಗಿದೆ ಎಂದಿಗೂ ಯಾರದ್ದೇ ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ ತಿಳಿದುಕೊಳ್ಳುವಂಥವರಿಗೆ ತಿಳಿಸುವುದರಲ್ಲಿ ಬಹಳ ಶ್ರಮ ಇಡಿಸುತ್ತದೆ ತಂದೆ ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ಸರ್ವೋತ್ತಮ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೆಂದು ಬಾಬಾ ಬರೆಯುವರು ನೀವು ಶ್ರೇಷ್ಠ ಸೇವೆಯನ್ನು ಮಾಡುತ್ತೀರೆಂದರೆ ಈ ಪ್ರಶಸ್ತಿ ಸಿಗುವುದು ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನೀವು ತಂದೆಗೆ ಸಹಯೋಗಿಗಳಾಗಿದ್ದೀರಿ ಎಂದಾಗ ಎಲ್ಲರಿಗೂ ಪ್ರಶಸ್ತಿ ಸಿಗುವುದು ನಿಮ್ಮಲ್ಲಿಯೂ ಬಹಳ ತಾಕತ್ತು ಇರುವುದು ನೀವು ಮನುಷ್ಯರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಬಹುದು ನೀವು ಆತ್ಮೀಯ ಸೇನೆಯವರಾಗಿದ್ದೀರಿ ಇವರು ಆತ್ಮೀಯ ಸೇನೆಯವರು ಎಂದು ನೀವು ಈ ಬ್ಯಾಡ್ಜ್ ಹಾಕಿಕೊಳ್ಳಲಿಲ್ಲವೆಂದರೆ ಮನುಷ್ಯರು ಹೇಗೆ ತಿಳಿಯುತ್ತಾರೆ ಸೇನೆಯಲ್ಲಿರುವವರು ಯಾವಾಗಲೂ ಬ್ಯಾಡ್ಜ್ ಹಾಕಿರುತ್ತಾರೆ ಶಿವಬಾಬಾ ಹೊಸ ಜಗತ್ತಿನ ರಚಯಿತನಾಗಿದ್ದಾರೆ ಅಲ್ಲಿ ಈ ದೇವತೆಗಳ ರಾಜ್ಯವಿತ್ತು ಈಗ ಇಲ್ಲ ನಂತರ ತಂದೆ ಮನ್ಮನಾಭವ ಎಂದು ಹೇಳುತ್ತಾರೆ ದೇಹ ಸಹಿತ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಕೃಷ್ಣನ ರಾಜವಂಶದಲ್ಲಿ ಬರಬಹುದು ಇದರಲ್ಲಿ ನಾಚಿಕೆಯ ಮಾತೇ ಇಲ್ಲ ತಂದೆಯ ನೆನಪು ಉಳಿಯುವುದು ತಂದೆ ಇವರಿಗಾಗಿ ಹೇಳುತ್ತಾರೆ ಇವರು ನಾರಾಯಣನ ಪೂಜೆ ಮಾಡುತ್ತಿದ್ದರು ನಾರಾಯಣನ ಚಿತ್ರ ಜೊತೆಯಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದರು ನಡೆಯುತ್ತಾ ಓಡಾಡುತ್ತಾ ಅದನ್ನು ನೋಡುತ್ತಿದ್ದರು ಈಗ ನೀವು ಮಕ್ಕಳಿಗೆ ಜ್ಞಾನವಿದೆ ಬ್ಯಾಡ್ಜ್ ಅಂತೂ ಅವಶ್ಯವಾಗಿ ಹಾಕಿರಬೇಕು ನೀವು ನರನಿಂದ ನಾರಾಯಣರಾಗುವಂಥವರು ರಾಜಯುಗವನ್ನು ಸಹ ನೀವು ಕಲಿಸುವಂಥವರಾಗಿದ್ದೀರಿ ನರನಿಂದ ನಾರಾಯಣರಾಗುವ ಸೇವೆಯನ್ನು ಮಾಡುತ್ತಾರೆ ನಮ್ಮಲ್ಲಿ ಯಾವುದೇ ಅವಗುಣವಂತೂ ಇಲ್ಲವೇ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು ನೀವು ಮಕ್ಕಳು ಬಾಬ್ದಾದಾರವರ ಬಳಿ ಬರುತ್ತೀರಿ ಶಿವಬಾಬಾ ತಂದೆ ಆಗಿದ್ದಾರೆ ದಾದಾ ಅವರ ರಥವಾಗಿದೆ ತಂದೆ ರಥದ ಮೂಲಕವೇ ಸಿಗುತ್ತಾರಲ್ಲವೇ ರಿಫ್ರೆಶ್ ಆಗುವುದಕ್ಕಾಗಿ ತಂದೆಯ ಬಳಿ ಬರುತ್ತಾರೆ ಸಣ್ಣಮುಖದಲ್ಲಿ ಕುಳಿತುಕೊಂಡರೆ ನೆನಪು ಬರುವುದು ಕರೆದೊಯ್ಯಲು ತಂದೆ ಬಂದಿದ್ದಾರೆ ತಂದೆ ಸಣ್ಣದಲ್ಲಿ ಕುಳಿತಿದ್ದಾರೆಂದರೆ ಹೆಚ್ಚು ನೆನಪು ಬರಬೇಕಲ್ಲವೇ ತಮ್ಮ ನೆನಪಿನ ಯಾತ್ರೆಯನ್ನು ಅಲ್ಲಿ ನೀವು ಪ್ರತಿನಿತ್ಯ ಹೆಚ್ಚಿಸಿಕೊಳ್ಳಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ನಮ್ಮಲ್ಲಿ ಯಾವುದೇ ಅವಗುಣವಂತೂ ಇಲ್ಲವೇ ದೇವತೆಗಳಂತೆ ಮಧುರಾಗಿದ್ದೇವೆಯೇ ಆ ರೀತಿ ಮಧುರರಾಗಿದ್ದೇವೆಯೇ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು ಎರಡು ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದಂತೆ ನಡೆದು ತಮ್ಮ ರಾಜಧಾನಿಯ ಸ್ಥಾಪನೆ ಮಾಡಬೇಕು ಸೇವೆಗೆ ಅರ್ಹರಾಗುವುದಕ್ಕಾಗಿ ಆದಿ ಮಧ್ಯ ಅಂತ್ಯ ಸ್ವರ್ಗ ಹಾಗೂ ನರಕದ ಜ್ಞಾನವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕು ವರದಾನ ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೂ ಶಾಂತಿ ಶಕ್ತಿಯ ಕಿರಣಗಳನ್ನು ಕೊಡುವಂತಹ ಕಲ್ಯಾಣಕಾರಿ ಭವ ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೂ ಶಾಂತಿ ಶಕ್ತಿಯ ಕಿರಣಗಳನ್ನು ಕೊಡುವಂತಹ ಕಲ್ಯಾಣಕಾರಿ ಭವ ತಂದೆಯ ಸಂಕಲ್ಪ ಹಾಗೂ ಮಾತುಗಳಲ್ಲಿ ನಯನಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಹಾಗೂ ಕಾಮನೆ ಇದೆ ಹಾಗೆಯೇ ತಾವು ಮಕ್ಕಳ ಸಂಕಲ್ಪ ವಿಶ್ವಕಲ್ಯಾಣದ ಭಾವನೆ ಹಾಗೂ ಕಾಮನೆ ತುಂಬಿರಲಿ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ವಿಶ್ವದ ಸರ್ವ ಆತ್ಮರುಗಳನ್ನು ಪ್ರಕಟವಾಗಿರಲಿ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಆಧಾರದಿಂದ ಶಾಂತಿ ಹಾಗೂ ಶಕ್ತಿಯ ಕಿರಣಗಳನ್ನು ಕೊಡುತ್ತಿರಿ ಆಗ ವಿಶ್ವ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತದೆ ಆದರೆ ಇದಕ್ಕಾಗಿ ಸರ್ವ ಬಂಧನಗಳಿಂದ ಮುಕ್ತ ಸ್ವತಂತ್ರರಾಗಿ ಸ್ಲೋಗನ್ ನಾನು ಹಾಗೂ ನನ್ನತನ ಇದು ದೇಹಾಭಿಮಾನದ ಬಾಗಿಲುಗಳಾಗಿವೆ ಈಗ ಈ ಬಾಗಿಲನ್ನು ಮುಚ್ಚಿ ನಾನು ಹಾಗೂ ನನ್ನತನ ಇದು ದೇಹಾಭಿಮಾನದ ಬಾಗಿಲುಗಳಾಗಿವೆ ಈಗ ಈ ಬಾಗಿಲನ್ನು ಮುಚ್ಚಿ ಓಂ ಶಾಂತಿ